ಹಾಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದು ಕಡೆ ಲೋಕಾ ಬೇಟೆ, ಮತ್ತೊಂದು ಕಡೆ ಇಡಿ ಏಟು. ಸಿದ್ದರಾಮಯ್ಯರನ್ನ ಸಂಕಷ್ಟದಿಂದ ಪಾರು ಮಾಡ್ತಾರ ಪತ್ನಿ ಪಾರ್ವತಿ. ದಿಢೀರಂತ 14 ಸೈಟ್ ಮೂಡಾಗೆ ವಾಪಸ್. ಪಾರ್ವತಿಯವರು ಪತ್ರ ಬರೆದ ಬೆನ್ನಲ್ಲೇ ಸೈಟ್ ವಾಪಸ್ ಪಡೆದು ಖಾತೆ ರದ್ದು ಮಾಡಿದ ಮೂಡ. ಸಿಎಂ ಸಿದ್ದು ಘನತೆ ಕಾಪಾಡ್ತಾರ ಪತ್ನಿ, ಸಂಕಷ್ಟದಿಂದ ಪಾರಾಗ್ತಾರ ಸಿದ್ದು. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ಆ ಕಾಂಟ್ರವರ್ಸಿಯಿಂದ ಅವರು ಮನ ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟರು. ಮನೆಯವರ ಮಾನ ಹರಾಜಾಗಿದ್ದ ಇವತ್ತ 3 ತಿಂಗಳಿಂದ ಹರಾಜಾಗಲಿಲ್ವ, ಅವತ್ತು ವಾಪಸ್ ಮಾಡೋರೆ? ಇವತ್ತು ಇಡಿ ಎಂಟರ್ ಆದಮೇಲೆ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಯಾಕೆ ವಾಪಸ್ ಮಾಡಿದ್ದೀರಾ? ಈ ಕೆಲಸ ಮುಂಚೆ ಮಾಡಿದರೆ, ಮೊದಲನೇ ಬಾರಿ ಅಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಕುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೆ ಸೈಟ್ ಕೊಡಲಿಲ್ಲ? ಸವಾಸನೆ ಬೇಡ, ಈ ಸೈಟ್ ಇದ್ರೆ ಏನು ಅಂತೇಳಿ ಅವರು ಭಾಳ ಬೇಜಾರಿಂದ ಅದನ್ನು 14 ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ಕಾದು ನೋಡೋಣ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ. ಯಡಿಯೂರಪ್ಪನವರು ಸೈಟನ್ನ ಸರೆಂಡರ್ ಮಾಡಿದ್ದಾರೆ ಅಂದಮೇಲೆ ತಪ್ಪು ಒಪ್ಪಿಗೆ ಆಗಿದೆ, ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು. ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವ? ಒಂದು ಪ್ರಕರಣ 14 ಸೈಟು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇದೆ. ಇದು ಹಗರಣವೇ ಅಲ್ಲ, ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಇದ್ದ ಸಿದ್ದು ಈಗ ಸೈಲೆಂಟ್ ಆಗಿದ್ದಾರೆ. ಅವರ ಮೇಲೆ ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ ಕೇಸ್ ದಾಖಲಿಸಿದೆ. ಇದೆಲ್ಲದರ ನಡುವೆ ದಿಢೀರ್ ಬೆಳವಣಿಗೆಯಲ್ಲಿ ಸೈಟುಗಳನ್ನೇ ವಾಪಸ್ ಕೊಡಲು ಮುಂದಾಗಿದ್ದಾರೆ ಸಿದ್ದು ಪತ್ನಿ. ಲೋಕಾ ಬೇಟೆ, ಇಡಿ ಏಟು, 14 ಸೈಟು ಮುಡಾಗೆ ವಾಪಸ್. ಭಾವನಾತ್ಮಕ ಪತ್ರ ಬರೆದಿದ್ದೇಕೆ, ಘನತೆ ಮುಖ್ಯ ಎಂದಿದ್ದೇಕೆ ಸಿದ್ದು ಪತ್ನಿ. ಪಾರ್ವತಿ ಪತ್ರ ಸಿದ್ದರಾಮಯ್ಯರನ್ನ ಸಂಕಷ್ಟದಿಂದ ಪಾರು ಮಾಡುತ್ತ. ಎಸ್, ಮುಡಾ ಹಗರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ. ಎಲ್ಲರೂ ಆಶ್ಚರ್ಯ ಪಡೋ ರೀತಿ ಸಿಎಂ ಪತ್ನಿ ಮುಡಾ ಸೈಟುಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದು ನಮ್ಮ ಜಮೀನಿಗೆ ಬದಲಾಗಿ ಸೈಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರವಾಗಿಯೇ ಎಲ್ಲವೂ ನಡೆದಿದೆ. ನಮಗೆ ಸೈಟ್ ಕೊಡಲ್ಲ ಅಂದ್ರೆ ಅದರ ಬದಲಿಗೆ ನಮ್ಮ ಜಮೀನು ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ದುಡ್ಡು ಕೊಟ್ಟು ಬಿಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸಿದ್ದು ಪತ್ನಿ ನಮಗೆ ಈ ಸೈಟುಗಳೇ ಬೇಡ ಅಂತ ವಾಪಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ನಡೀತಾ ಇದ್ದ ಮುಡಾ ಜಟಾಪಟಿಗೆ ತೆರೆ ಎಳೆಯುವ ರೀತಿಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರು ತಮ್ಮ ಪಾಲಿಗೆ ಬಂದಿದ್ದ ಮುಡಾ ಸೈಟುಗಳನ್ನೇ ವಾಪಸ್ ಕೊಡಲು ತೀರ್ಮಾನಿಸಿದ್ದು ಈ ಬಗ್ಗೆ ಮುಡಾಗೆ ಪತ್ರ ಬರೆದಿದ್ದಾರೆ. ನನ್ನ ಪತಿಯ ಘನತೆಗಿಂತ ನನಗೆ ಆಸ್ತಿ ಮುಖ್ಯವಲ್ಲ, ಸೈಟುಗಳನ್ನ ವಾಪಸ್ ತೆಗೆದುಕೊಳ್ಳಿ, ಮುಡಾ ಹಗರಣದ ಬಗ್ಗೆ ಸಮಗ್ರ ತನಿಖೆ ಆಗಲಿ ಅಂತ ಕೇಳಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿಯ ಈ ನಿರ್ಧಾರ ಈಗ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದೆ. ಸಿದ್ದು ಇಷ್ಟು ದಿನ ಮಾತಾಡಿದ ರೀತಿಯೇ ಬೇರೆ, ಈಗ ಮಾತಾಡ್ತಾ ಇರೋ ರೀತಿಯೇ ಬೇರೆ. ಅವರು ಟೆನ್ಷನ್ ಆಗಿದ್ದಾರೆ, ತಮ್ಮ ಸುತ್ತಲೂ ನಡೀತಾ ಇರೋ ಬೆಳವಣಿಗೆಗಳಿಂದ ಬೇಸತ್ತು ಸುಸ್ತಾಗಿದ್ದಾರೆ. ಮುಡಾ ಹಗರಣದಲ್ಲಿ ಈಗ ಯಾವಾಗ ಏನಾಗುತ್ತೋ ಎಂಬಂತಾಗಿದ್ದು ಸಿಎಂ ಕುರ್ಚಿಯೇ ಅಲುಗಾಡ್ತಾ ಇದೆ. ಈಗಾಗಲೇ ಸಿದ್ದುಗೆ ಕೋರ್ಟ್ನಲ್ಲೂ ಹಿನ್ನಡೆಯಾಗಿದ್ದು ಈಗ ಪ್ರಕರಣಕ್ಕೆ ಲೋಕಾಯುಕ್ತ ಜೊತೆಗೆ ಇಡಿಯೂ ಎಂಟ್ರಿ ಕೊಟ್ಟಿದೆ. ಹೀಗೆ ಸಿಎಂಗೆ ಎಲ್ಲಾ ಕಡೆಯಿಂದಲೂ ಉರುಳು ಸುತ್ತಿಕೊಳ್ತಾ ಇದ್ದಂತೆ ಅವರ ಪತ್ನಿ ಮುಡಾ ಸೈಟುಗಳನ್ನೇ ವಾಪಸ್ ಕೊಟ್ಟಿದ್ದಾರೆ. ಎಸ್, ಮುಡಾ ಸೈಟುಗಳ ವಿಚಾರದಲ್ಲಿ ಸಿದ್ದು ಮತ್ತು ಅವರ ಕುಟುಂಬದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇದು ನಮಗೆ ಬೇಕಿತ್ತ, ಸಾಕಪ್ಪ ಸಾಕು ಈ ಸೈಟುಗಳ ಸಹವಾಸ ಎಂಬಂತಾಗಿದೆ. ಈ ಮುಡಾ ಪ್ರಕರಣ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಎಣಿಸಿರಲಿಲ್ಲ. ಆದ್ರೆ ಈಗ ವಿಪಕ್ಷಗಳು ಅದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡು ಮುಗಿಬಿದ್ದಿದ್ದು ಸಿದ್ದು ಕುಟುಂಬದ ವಿರುದ್ಧ ತನಿಖೆಯೂ ನಡೆಯುತ್ತಾ ಇದೆ. ಒಂದು ಕಡೆ ಲೋಕಾ, ಮತ್ತೊಂದು ಕಡೆ ಇಡಿ ಸಿದ್ದು ಅವರನ್ನ ಸುತ್ತುವರೆದಿದ್ದಾರೆ. ಇಂಥ ಟೈಮಲ್ಲೇ ಅವರ ಕುಟುಂಬ ಸೈಟುಗಳನ್ನೇ ವಾಪಸ್ ಕೊಡಲು ತೀರ್ಮಾನಿಸಿದೆ. ಸಿದ್ದರಾಮಯ್ಯಗೆ ಗೊತ್ತಿಲ್ಲದೆಯೇ ಸೈಟ್ ವಾಪಸ್ ಕೊಟ್ರ ಪಾರ್ವತಿ? ಸೈಟ್ ವಾಪಸ್ ಕೊಟ್ಟ ಬಗ್ಗೆ ಸಿಎಂ ಹೇಳಿದ್ದೇನು? ಸಿದ್ದರಾಮಯ್ಯಗೆ ಮುಡಾ ಹಗರಣದಲ್ಲಿ ಸಂಕಷ್ಟ ಎದುರಾಗ್ತಾ ಇದ್ದಂತೆ
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟುಗಳನ್ನು ಲೆಕ್ಕ ಮಾಡದೆ ಅವರ ಪತ್ನಿ ವಾಪಸ್ ಕೊಡಲು ಮುಂದಾಗಿದ್ದಾರೆ. ಆದರೆ ಇದರಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದರೆ, ಸಿದ್ದು ಪತ್ನಿ ಪಾರ್ವತಿ ಅವರು ತೆಗೆದುಕೊಂಡ ಈ ನಿರ್ಧಾರ ಸ್ವತಃ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಂತೆ. ಪಾರ್ವತಿ ಅವರು ಸೈಟ್ ವಾಪಸ್ ಮಾಡಿ ಮುಡಾಗೆ ಬರೆದ ಪತ್ರ ವೈರಲ್ ಆಗ್ತಾ ಇದ್ದಂತೆ ಟ್ವೀಟ್ ಮಾಡಿದ್ದ ಸಿದ್ದು, ನನ್ನ ಗಮನಕ್ಕೆ ಬಾರದಂತೆಯೇ ನನ್ನ ಪತ್ನಿ ಸೈಟು ವಾಪಸ್ ಕೊಡುವ ನಿರ್ಧಾರ ಮಾಡಿದ್ದಾರೆ ಅಂತ ಬರೆದುಕೊಂಡಿದ್ದರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟುಗಳನ್ನು ವಾಪಸ್ ಕೊಡುವಾಗ ನಿಜಕ್ಕೂ ಅವರು ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಕೇಳಲಿಲ್ವಾ? ಸಿದ್ದು ಪತ್ನಿ ನಿಜಕ್ಕೂ ಸ್ವಂತ ನಿರ್ಧಾರ ತೆಗೆದುಕೊಂಡ್ರ ಸಿಎಂ ಗಮನಕ್ಕೆ ಬಾರದೇ ಇದೆಲ್ಲ ನಡೆಯುವುದಕ್ಕೆ ಸಾಧ್ಯನಾ ಅನ್ನೋ ಚರ್ಚೆಗಳೂ ಆಗ್ತಾ ಇವೆ. ಆದರೆ ಇದೆಲ್ಲವೂ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮೇಲಿನ ಷಡ್ಯಂತ್ರಗಳು, ನನ್ನ ತೇಜೋವಧೆ ಆಗ್ತಾ ಇರೋದನ್ನು ಸಹಿಸದೇ ನನ್ನ ಪತ್ನಿ ಈ ರೀತಿ ನಿರ್ಧಾರ ಮಾಡಿದ್ದಾರೆ ಅಂತ ಸಿದ್ದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ದರು, ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಈಗ ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸಿಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಈ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡಾಗತ್ತೆ? ವಿರೋಧ ಪಕ್ಷದವರು ಸುಳ್ಳೇಳೋದ್ರಲ್ಲಿ ನಿಸ್ಸೀಮರು. ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ? ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ನೋಡಪ್ಪ, ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ. ಎಸ್, ಪತ್ನಿ ಮನನೊಂದು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿರೋ ಸಿದ್ದರಾಮಯ್ಯ ಮತ್ತೊಮ್ಮೆ ಆ ಪ್ರಕರಣದಲ್ಲಿ ನಮ್ಮ ತಪ್ಪಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ನಾವು ನಮ್ಮ ಜಮೀನಿಗೆ ಬದಲಾಗಿ ಇಂಥ ಕಡೆಯೇ ಸೈಟ್ ಕೊಡಿ ಅಂತ ಕೇಳಿರಲಿಲ್ಲ, ಮುಡಾದವರೇ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ರು, ಈಗ ಅದರಿಂದ ನನ್ನ ತೇಜೋವಧೆ ಆಗ್ತಾ ಇದ್ದು ನನ್ನ ಪತ್ನಿ ಮನನೊಂದು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ತಪ್ಪು ಇಲ್ಲದೆ ಇದ್ರೂ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ಸೈಟ್ ವಾಪಸ್ ಕೊಡುವಂತೆ ಮಾಡಿದ್ದಾರೆ ಅಂತ ಸಿದ್ದು ಸಿಂಪತಿಗೆಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 30ರಂದು ಮುಡಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಪತ್ನಿ ಕೆಸರೆ ಗ್ರಾಮದ 3.16 ಎಕರೆಗೆ ಬದಲಿ ನಿವೇಶನ, ಅಂದರೆ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನಮಗೆ ಕೊಡಲಾಗಿರುವ 14 ನಿವೇಶನಗಳನ್ನು ವಾಪಸ್ ಮಾಡುತ್ತಿದ್ದೇನೆ, ಕ್ರಯಪತ್ರವನ್ನು ರದ್ದು ಮಾಡಿ ಹಸ್ತಾಂತರಿಸುತ್ತೇನೆ ಅಂತ ಮುಡಗೆ ಪತ್ರ ಬರೆದಿದ್ದಾರೆ. ಎಸ್, 2021ರಲ್ಲಿ ಇದೇ ಪಾರ್ವತಿ ಅವರು ಕೆಸರೆ ಗ್ರಾಮದ ನಮ್ಮ 3.16 ಎಕರೆ ಭೂಮಿಯನ್ನು ಮುಡ ವಶಪಡಿಸಿಕೊಂಡಿದೆ. ನಮ್ಮ ಜಮೀನಿಗೆ ಪರಿಹಾರವಾಗಿ 50:50 ಅನುಪಾತದಲ್ಲಿ ಸೈಟ್ ಕೊಡಿ, ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ನಿವೇಶನ ಕೊಡಿ ಅಂತ ಮುಡಗೆ ಪತ್ರ ಬರೆದಿದ್ರು. ಆದರೆ ಈಗ ಅದೇ ಮುಡಗೆ ಪತ್ರ ಬರೆದು ಸೈಟುಗಳನ್ನು ವಾಪಸ್ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಮುಡಗೆ 14 ಸೈಟುಗಳನ್ನು ವಾಪಸ್ ಕೊಡ್ತಾ ಇರೋದು ಮಾತ್ರವಲ್ಲ, ಅದರ ಜೊತೆಗೆ ಒಂದು ಭಾವನಾತ್ಮಕ ಪತ್ರವನ್ನೂ ಬರೆದಿದ್ದಾರೆ. ತಾವು ಯಾಕಾಗಿ ಸೈಟ್ ವಾಪಸ್ ಕೊಡ್ತಾ ಇರೋದು ಅನ್ನೋದನ್ನು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ವಿವರಿಸಿದ್ದಾರೆ. ಮುಡಗೆ ಸಿಎಂ ಪತ್ನಿ ಭಾವನಾತ್ಮಕ ಪತ್ರ. ಇವರಿಗೆ ಮೂಡ ಆಯುಕ್ತರು ಮೈಸೂರು ಇಂದ ಶ್ರೀಮತಿ ಪಾರ್ವತಿ, ವೈಫ್ ಆಫ್ ಸಿದ್ದರಾಮಯ್ಯ. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿತ್ತು. ಇದಕ್ಕೆ ಪರಿಹಾರದ ಬದಲಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನನಗೆ 14 ನಿವೇಶನಗಳನ್ನು ಮಂಜೂರು ಮಾಡಲಾಗಿತ್ತು. ಇದನ್ನು ಹಿಂದಿರುಗಿಸುತ್ತಿದ್ದೇನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ 14 ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸುತ್ತೇನೆ. ನಿವೇಶನಗಳ ಸ್ವಾಧೀನವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನು ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ನಾನಿಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನು ಬಯಸಿದವಳಲ್ಲ.
ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಸುತ್ತಾ ಬಂದ ಪ್ರೀತಿ ಅಭಿಮಾನಿಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು. ಹೀಗಿದ್ದರೂ ಮೈಸೂರಿನ ಮೂಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ನಿವೇಶನಗಳು ಇಷ್ಟೊಂದು ರಾಧಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರಿಗೆ ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಅನ್ನೋದು ನಾನು ಊಹಿಸಿದವಳೂ ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದು ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನೂ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ 14 ನಿವೇಶನಗಳನ್ನು ವಾಪಸ್ ನೀಡಲು ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗಲಿ, ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ. ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವ ತೀರ್ಮಾನವಾಗಿದೆ. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದೆ. ಆದರೆ ಈ ಮೂಡಾ ನಿವೇಶನ ಹಂಚಿಕೆಯ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಅವರ ಸಂಚಿಗೆ ನಾವು ಬಲಿಯಾಗಬಾರದು ಅಂತ ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರ ಕೈಬಿಟ್ಟಿದೆ. ನನ್ನ ಈ ನಿರ್ಧಾರ ಅಚಲವಾಗಿದ್ದು, ಈ ನಿವೇಶನಗಳನ್ನು ವಾಪಸ್ ನೀಡೋದರ ಜೊತೆಗೆ ಮೂಡಾಗೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂದು ಆಗ್ರಹಿಸುತ್ತೇನೆ. ಕೊನೆಯದಾಗಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ, ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನು ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ. ಇಂತಿ ಶ್ರೀಮತಿ ಪಾರ್ವತಿ. ಎಸ್, ನೋಡಿದ್ರಲ್ಲ ಸಿಎಂ ಪತ್ನಿ ಪಾರ್ವತಿ ಅವರು ಏನೆಲ್ಲ ಹೇಳ್ಕೊಂಡಿದ್ದಾರೆ ಅಂತ. ಪತಿಯ ಘನತೆ, ಗೌರವ, ಮರ್ಯಾದೆ, ಅವರ ನೆಮ್ಮದಿಗಿಂತ ತನಗೆ ಆಸ್ತಿ ಹೆಚ್ಚಲ್ಲ ಅಂತ ಹೇಳ್ಕೊಂಡಿರೋ ಪಾರ್ವತಿಯವರು ತಮ್ಮ ಪತಿಯ ತೇಜೋವಧೆಯನ್ನು ತಪ್ಪಿಸಲು ಸೈಟ್ ವಾಪಸ್ ಕೊಡ್ತಾ ಇರೋದಾಗಿ ಹೇಳಿದ್ದಾರೆ. ರಾಜಕೀಯದಿಂದ ಸಾರ್ವಜನಿಕ ಜೀವನದಿಂದಲೇ ದೂರವಿದ್ದ ನನ್ನನ್ನೂ ಪ್ರಕರಣದಲ್ಲಿ ಎಳೆದು ತಂದು ನೋವು ಕೊಡಲಾಗಿದೆ ಅಂತಲೂ ಹೇಳಿಕೊಂಡಿದ್ದಾರೆ. ಆ ಮೂಲಕ ಪ್ರಕರಣದಲ್ಲಿ ತಮ್ಮ ಪರವಾಗಿ ಸಿಂಪತಿ ಹುಟ್ಟುವಂತೆ ಕೆಲವು ಪದಗಳನ್ನು ಸೇರಿಸಿದ್ದಾರೆ. ಇನ್ನು ಪಾರ್ವತಿಯವರು ಪತ್ರ ಬರೆದು ಸೈಟ್ ವಾಪಸ್ ಕೊಡ್ತಾ ಇದ್ದಂತೆ ಅದನ್ನು ಪಡೆದುಕೊಳ್ತೀವಿ ಅಂತ ಮುಡಾ ಸಹ ಹೇಳಿದೆ. ಮುಡಾ ಆಸ್ತಿಯನ್ನು ಕೊಟ್ಟರೆ ಬೇಡ ಅನ್ನಲ್ಲ, ಈ ಕುರಿತು ಈಗಾಗಲೇ ಮಾತುಕತೆ ನಡೆಸಿದ್ದೇವೆ. ನಮಗೆ ಪಾರ್ವತಿಯವರು ಪತ್ರ ಕೊಟ್ಟಿಲ್ಲ, ಅವರ ಪುತ್ರ ಕೊಟ್ಟಿದ್ದಾರೆ, ನಾವು ಸೈಟ್ ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ. ಮೀಡಿಯಲ್ಲೆಲ್ಲ ಏನು ಬಂದಿದೆ ಅದೇ ಪತ್ರ ನಮಗೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮಗೆ ಇದು ಮಾಡಿಕೊಡಿ ಅಂತ ಆ ಪತ್ರದಲ್ಲಿ ಬರ್ತಿದ್ದಾರೆ. ಸರ್, ಈಗ ವಾಪಸ್ ಅವರು ನಾನು ಕೊಡ್ತೀನಿ ಅಂದ್ರೆ ತಗೊಳ್ಳಿಕ್ಕೆ ಅವಕಾಶ ಇದೆಯಾ, ಹೇಗೆ ಸರ್? ಅವ್ರು ವಾಲಂಟ್ರಿಲಿ ಕೊಟ್ಟಾಗ ನಮಗೆ ಮೂಡಾಗೆ ಪ್ರಾಪರ್ಟಿ ಬರುವಾಗ ನಮ್ಗೇನಿದೆ, ಅವ್ರು ವಾಲಂಟ್ರಿಲಿ ದೇ ಆರ್ ಟೆಲಿಂಗ್ ದಟ್ ಟೇಕ್ ಇಟ್ ಬ್ಯಾಕ್ ಅಂತ. ಪ್ರಾವಿಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಏನಿದೆ ಪ್ರೊಸೀಜರ್ ಪ್ರಕಾರ ಇದು ಮಾಡ್ತೀವಿ. ಯಾವ ಪತ್ರನ ನಿಮಗೆ ಡೈರೆಕ್ಟ್ ಆಗಿ ತಲುಪಿಸುವಂತ ಕೆಲಸ ಆಗಿದೆ ಅಥವಾ ರಿಜಿಸ್ಟರ್ ಪೋಸ್ಟ್ ಆ ಥರ ಏನಾದ್ರು ಇಲ್ಲ? ಡೈರೆಕ್ಟ್ ಆಗಿ ಅವರು ಸನ್ ಬಂದು ಕೊಟ್ಟೋಗಿದ್ದಾರೆ. ಸೈಟ್ ವಾಪಸ್ ಕೊಟ್ಟಿದ್ದು ತಡವಾಯ್ತ. ಸೈಟ್ ವಾಪಸ್ ಕೊಟ್ಟ ಬಗ್ಗೆ ಯಾರು ಏನಂದ್ರು? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಸದ್ಯ ಸಿದ್ದರಾಮಯ್ಯಗೆ ಬೀಸೋ ದೊಣ್ಣೆಗಳು ಹೆಚ್ಚಾಗಿದ್ದು ಯಾವುದರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದೇ ಗೊತ್ತಾಗದಂತಾಗಿದೆ. ಕೋರ್ಟ್ನಲ್ಲಿ ಹಿನ್ನಡೆ, ಲೋಕಾಯುಕ್ತದಲ್ಲಿ ಎಫ್ಐಆರ್, ಈಗ ಇಡಿ ಸಹ ಸಿದ್ದು ಬೆನ್ನು ಬಿದ್ದಿದೆ. ಇನ್ನು ಇಡಿಯಿಂದ ಸಿದ್ದುಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದ್ದು ಇಡಿ ಇಕ್ಕಳದಿಂದ ಬಚಾವಾಗಲು ಈಗ ಸೈಟುಗಳನ್ನೇ ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಸೈಟು ವಾಪಸ್ ಕೊಟ್ಟಿದ್ದನ್ನೇ ಈಗ ವಿಪಕ್ಷಗಳು ಅಸ್ತ್ರ ಮಾಡಿಕೊಳ್ತಾ ಇವೆ. ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿದಂತ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರೆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ, ಕಾನೂನು ಬಾಹಿರವಾಗಿ ಮಾಡಿರೋದ್ರೆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಎಸ್, ಈ ಮಾತುಗಳನ್ನ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಬಿಎಸ್ವೈ ಬಗ್ಗೆ ಹೇಳಿದ್ರು. ಈಗ ಟೈಮ್ ನೋಡಿಕೊಂಡು ಇದನ್ನ ಬಿಜೆಪಿಯವರು ಬಿಡುಗಡೆ ಮಾಡಿದ್ದಾರೆ. ಅಂದು ಬಿಎಸ್ವೈ ಸೈಟ್ ವಾಪಸ್ ಕೊಟ್ಟಾಗ ನೀವೇ ಹೇಳಿದ್ರಿ ಬಿಎಸ್ವೈ ತಪ್ಪು ಒಪ್ಪಿಕೊಂಡಿದ್ದಾರೆ, ಅದಕ್ಕೆ ಸೈಟು ವಾಪಸ್ ಕೊಟ್ಟಿದ್ದಾರೆ ಅಂತ.
ಈಗ ನೀವು ತಪ್ಪು ಮಾಡಿರೋದ್ರಿಂದಲೇ ಸೈಟು ವಾಪಸ್ ಕೊಟ್ಟಿದ್ದೀರಿ, ನಿಮ್ಮ ಮೇಲಿನ ಆರೋಪ ಸತ್ಯ ಅಂತ ಒಪ್ಕೊಂಡಿದ್ದೀರಿ, ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಂದು 62 ಕೋಟಿ ರೂಪಾಯಿ ಬರಬೇಕು, ಅದರದ್ದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನು ಕೇಳಿದ್ರು. ಪಾಪ ಪತ್ರಕರ್ತರು ಕೊಡ್ತಾರ ಅಂದ್ರೆ ಎಲ್ಲ ಆದ್ಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ, ಕೊಟ್ಟೇ ಬಿಟ್ರು. ಇದೇ ಹಿಂದೆ ಏನ್ ಹೇಳಿದ್ರು ಅವರು, ಯಡಿಯೂರಪ್ಪನವರು ಸೈಟನ್ನ ಸರೆಂಡರ್ ಮಾಡಿದ್ದಾರೆ ಅಂದಮೇಲೆ ತಪ್ಪು ಒಪ್ಪಿಗೆ ಆಗಿದೆ, ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು. ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ? ಸೈಟ್ ವಾಪಸ್ ಕೊಟ್ರೆ ಎಲ್ಲವೂ ಸರಿ ಹೋಗಬಹುದು, ಪ್ರಕರಣ ಎಂಡ್ ಆಗಬಹುದು ಅಂತ ಸಿದ್ದು ಕುಟುಂಬ ತೀರ್ಮಾನಿಸಿತ್ತು. ಆದ್ರೆ ಸೈಟ್ ವಾಪಸ್ ಕೊಟ್ಟಿದ್ದನ್ನೇ ಈಗ ಬಿಜೆಪಿ ಅಸ್ತ್ರ ಮಾಡಿಕೊಳ್ತಾ ಇದೆ. ಸೈಟ್ ವಾಪಸ್ ಕೊಟ್ಟಿರೋದೇ ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದೆ. ಈ ಕೆಲಸವನ್ನ ಮೊದಲೇ ಯಾಕೆ ಮಾಡಲಿಲ್ಲ? ಈಗ ಇಡಿ ಎಂಟ್ರಿ ಆಗ್ತಿದ್ದಂತೆ ಯಾಕೆ ಸೈಟ್ ವಾಪಸ್ ಕೊಡ್ತಾ ಇದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಮನೆಯವರ ಮಾನ ಹರಾಜಾಗಿದ್ದು ಇವತ್ತ 3 ತಿಂಗಳಿಂದ ಹರಾಜಾಗ್ಲಿಲ್ವ, ಅವತ್ತು ವಾಪಸ್ ಮಾಡವ್ರೆ? ಇವತ್ತು ಇಡಿ ಎಂಟ್ರಿ ಆದ್ಮೇಲೆ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಯಾಕೆ ವಾಪಸ್ ಮಾಡಿದ್ದೀರಾ? ನಿಮ್ ಪೇಪರ್ ಅಲ್ಲಿ ಬರೋದ್ರಲ್ಲ, ನಿಮ್ ಕಾನೂನು ಸಲಹೆಗಾರ ಅವತ್ತು ವಾಪಸ್ ಮಾಡವ್ರೆ, ತಪ್ಪು ಮಾಡಿದೀವಿ ಅಂತ. ಅದಂಗೆ ಈ ಜ್ಞಾನೋದಯ ಆಗೋಯ್ತು ನಿಮ್ಗೆ? ಇಡೀ ಇಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಈ ಪ್ರಕರಣ ಕಾಂಗ್ರೆಸ್ಗೆ ಮುಜುಗರ ಮಾಡಿತು, ದೇಶಕ್ಕೆ ಮುಜುಗರ ತಂತು. ನಮ್ಮ ರಾಜ್ಯಪಾಲರ ಮೇಲೆ ಆರೋಪ ಮಾಡಿದ್ರು, ಕನ್ನಡಿಗರ ಮೇಲೆ ಈಗ ಬಂತು, ನಮ್ಗೆ ಕರ್ನಾಟಕದವ್ರು ಮೋಸ ಮಾಡಿದ್ದಾರೆ ಮುಖ್ಯಮಂತ್ರಿ ಅಂತ. ಇದನ್ನೆಲ್ಲ ಎಲ್ಲಿ ವಾಪಸ್ ತಗೋತಾರ ಅವರು? ಮುಡ ಹಗರಣವನ್ನ ಬಿಜೆಪಿ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಪಟ್ಟು ಬಿಡದೆ ಹೋರಾಟಗಳನ್ನ ಮಾಡಿತ್ತು. ಅದಕ್ಕೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸಾಥ್ ಸಹ ಸಿಕ್ಕಿದ್ದರಿಂದ ಸಿದ್ದುಗೆ ಒಂದೊಂದೇ ಸಂಕಷ್ಟಗಳು ಎದುರಾಗಿದ್ವು. ಈಗ ಅವರ ಕುರ್ಚಿಯೇ ಅಲುಗಾಡುವ ಮಟ್ಟಕ್ಕೆ ಬಂದಿದ್ದು, ಕುರ್ಚಿ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಸೈಟ್ ವಾಪಸ್ ಕೊಡುವ ನಿರ್ಧಾರ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಈ ಕೆಲಸ ಮುಂಚೆ ಮಾಡಿದ್ರೆ, ಮೊದಲನೇ ಬಾರಿ ಅಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಈಗ ಕೇಸ್ ಆಗಿ ರಾಜ್ಯಪಾಲರ ಅನುಮತಿ ಕೊಟ್ಟು ಕೋರ್ಟ್ ಆದೇಶ ಆಗಿ ಅದರನ್ವಯ FIR ಆಗಿ ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾಯಿದೆ. ಏನೂ ತಪ್ಪೇ ಆಗಿಲ್ಲ ಅಂತಿದ್ರು, ಮತ್ತೀಗ ವಾಪಸ್ ಕೊಡೋದ್ರ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಒಪ್ಕೊಂಡಂಗೆ ಆಗ್ತದೆ. ಎಸ್, ಸಿದ್ದರಾಮಯ್ಯ ಅವರು ಈ ಮೊದಲೇ ಸೈಟ್ ವಾಪಸ್ ಕೊಟ್ಟು ತನಿಖೆ ಎದುರಿಸಬೇಕಾಗಿತ್ತು. ಆಗೆಲ್ಲ ಭಂಡತನ ತೋರಿಸಿ ಈಗ ತಮ್ಮ ಬುಡಕ್ಕೆ ಬರ್ತಾ ಇದ್ದಂತೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ FIR ಆದ ಮೇಲೆ, ಇಡಿ ಪ್ರಕರಣ ದಾಖಲಿಸಿದ ಮೇಲೆ ಹಗರಣದಿಂದ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ಕೊಡ್ತಾ ಇದ್ದೀರಾ, ಇದನ್ನ ಯಾರೂ ಮೆಚ್ಚಲ್ಲ ಅಂತ ವಿಪಕ್ಷಗಳು ಸಿದ್ದು ವಿರುದ್ಧ ಮುಗಿಬಿದ್ದಿವೆ. ಗುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೆ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೆ ಸೈಟ್ ಕೊಡಲಿಲ್ಲ? ಆಯ್ತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡಲ್ಲ, ಅವತಾರ ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ, ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ರು, ಕೊಟ್ಬಿಡ್ತೀನಿ ಸರೆಂಡರ್ ಮಾಡ್ತೀನಿ ಅಂತ, ಅವತಾರ ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡಕ್ಕೆ ಹೋಗಿದ್ರಿ ಹಂಗಾದ್ರೆ ನೀವು? ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು, ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ, ಈಗ ED ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ, ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಸಿದ್ದರಾಮಯ್ಯ ಒಂದರಿಂದ ಬಚಾವಾಗೋಣ ಅಂತ ಹೋಗಿ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕೊಂಡಂತೆ ಆಗಿದೆ. ಮುಡ ಪ್ರಕರಣದಿಂದ ಹೊರಬರಲು ಸಿದ್ದು 14 ಸೈಟುಗಳನ್ನೇ ವಾಪಸ್ ಕೊಡಲು ತೀರ್ಮಾನಿಸಿದ್ದಾರೆ. ಆದರೆ ತಪ್ಪು ಮಾಡಿದ್ದಕ್ಕೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದ್ದು ಅದನ್ನೇ ಅಸ್ತ್ರ ಮಾಡಿಕೊಳ್ಳಲು ಹೊರಟಿದೆ. 14 ಸೈಟ್ ವಾಪಸ್ ಕೊಟ್ಟಿದ್ದೇಕೆ ಸಿದ್ದು ಕುಟುಂಬ? ಸೈಟ್ ವಾಪಸ್ ಕೊಟ್ಟಿದ್ದರಿಂದ ಮುಡ ಪ್ರಕರಣ ಮುಕ್ತಾಯವಾಗುತ್ತಾ? ತರಾತುರಿಯಲ್ಲಿ ಸೈಟ್ ವಾಪಸ್ ಪಡೆದಿದ್ದೇಕೆ ಮುಡ? ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ದೇಕೆ ಸಿಎಂ ಪತ್ನಿ? ಸೈಟ್ ವಾಪಸ್ ಕೊಟ್ಟಿದ್ದರಿಂದ ಸಿಎಂ ಕ್ಲೀನ್ ಇಮೇಜ್ ಮತ್ತಷ್ಟು ಹೆಚ್ಚುತ್ತಾ? ಸೈಟ್ ವಾಪಸ್ ನೆಪದಲ್ಲಿ ಮತ್ತೊಂದು ರಾಜಕೀಯ ದಾಳ ಉರುಳಿಸಿದ್ರ? ಮುಡ ಹಗರಣ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ.
ಅದಕ್ಕೆ ಇದನ್ನ ಮುಕ್ತಾಯ ಮಾಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 14 ಸೈಟುಗಳನ್ನ ಸಿದ್ದು ಕುಟುಂಬ ವಾಪಸ್ ಕೊಟ್ಟಿದೆ. ಮಾನ ಗೌರವ ಘನತೆಗಾಗಿ ಸೈಟ್ ವಾಪಸ್ ಕೊಟ್ಟಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಆದರೆ ಇಡಿ ಇಕ್ಕಳ ಲೋಕ ಬೇಟೆಯಿಂದ ಬಚಾವಾಗಲು ಸೈಟ್ ವಾಪಸ್ ಕೊಡಲಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿವೆ. ಮಾನ ಗೌರವ ಮುಖ್ಯ, ಸಿಎಂ ಪತ್ನಿ ಭಾವನಾತ್ಮಕ ಅಸ್ತ್ರ. ಸಂಕಷ್ಟಕ್ಕೆ ಸಿಲುಕಿದ ಸಿದ್ದುಗೆ ಶ್ರೀರಕ್ಷೆ ಆಗುತ್ತಾ ಪಾರ್ವತಿ ಪತ್ರ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತಾರಾ ಸಿದ್ದರಾಮಯ್ಯ? ರಾಜ್ಯಪಾಲರು ಬಿಜೆಪಿ ಹೇಳಿದಂತೆ ಕೇಳ್ತಾ ಇದ್ದಾರೆ ಅಂದ್ರು. ಕೊನೆಗೆ ರಾಜ್ಯಪಾಲರ ಪರವಾಗಿ ತೀರ್ಪು ಬಂತು. ನಾವು ಲೀಗಲ್ಲಿ ಫೈಟ್ ಮಾಡ್ತೀವಿ ಅಂದ್ರು. ಆದ್ರೆ ಕೋರ್ಟ್ನಲ್ಲೂ ಹಿನ್ನಡೆಯಾಯ್ತು. ನಮ್ಮ ತಪ್ಪಿಲ್ಲ, ಹಾಗಾಗಿ ಭಯಪಡಲ್ಲ ಅಂದಿದ್ರು. ಆದ್ರೆ ಈಗ 14 ಸೈಟ್ಗಳನ್ನ ವಾಪಸ್ ಕೊಟ್ರು. ಏನೇ ಆಗಲಿ, ಯಾರು ಏನೇ ಹೇಳಲಿ, ರಾಜೀನಾಮೆ ಕೊಡಲ್ಲ ಕೊಡಲ್ಲ ಅಂತಿದ್ದಾರೆ. ಆದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಸದ್ಯ ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಹೈರಾಣಾದಂತೆ ಕಾಣ್ತಾ ಇದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡಿದಂತಿದೆ. ಅದಕ್ಕೆ ಸೈಟ್ ವಾಪಸ್ ಕೊಟ್ಟ ಪತ್ನಿಯ ನಿರ್ಧಾರವನ್ನ ಅವರು ಸ್ವಾಗತಿಸಿದ್ದಾರೆ. ಇನ್ನು ಪಾರ್ವತಿ ಅವರ ನಿರ್ಧಾರ ಮತ್ತು ಅವರು ಬರೆದ ಪತ್ರವೇ ಸಿದ್ದರಾಮಯ್ಯಗೆ ಶ್ರೀರಕ್ಷೆ ಆಗಿ ಅವರ ಕುರ್ಚಿಯನ್ನ ಕಾಪಾಡಬಹುದು ಅಂತ ಹೇಳಲಾಗ್ತಾ ಇದೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಾಪತ್ರಯ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಎಸ್, ಮುಡ ಸೈಟುಗಳಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಬಂದಿವೆ. ಹಾಗಾಗಿ ಆ ಸೈಟುಗಳೇ ನಮ್ ಬೇಡ ಅಂತ ಕೊಟ್ಟುಬಿಟ್ರೆ ಪ್ರಕರಣಕ್ಕೆ ಅಂತ್ಯ ಹಾಡಿದಂತಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಈಗ ಸಿದ್ದು ಫ್ಯಾಮಿಲಿ ಮಾಡಿದೆ. ಕೆಲವು ಕೈ ನಾಯಕರು ಸಹ ಅದನ್ನೇ ಹೇಳಿದ್ದಾರೆ. ಸೈಟ್ ವಾಪಸ್ ಕೊಟ್ಟ ಮೇಲೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಸಿಎಂ ತೇಜೋವಧೆ ಮಾಡುವುದನ್ನ ಬಿಡಬೇಕು ಅಂತ ಕೆಲವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಪತ್ನಿ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ದು ರಾಜ್ಯದ ಜನರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಒಂದು ರೀತಿಯ ಸಿಂಪತಿ ಹುಟ್ಟುವಂತೆ ಮಾಡಿದ್ದಾರೆ. ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಿಂದ ದೂರ ಇರೋ ನನ್ನನ್ನೂ ಪ್ರಕರಣದಲ್ಲಿ ಎಳೆದು ತಂದು ತೇಜೋವಧೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಸಿದ್ದು ಸಹ ಪದೇ ಪದೇ ಇದನ್ನ ಷಡ್ಯಂತ್ರ ಅಂತ ಹೇಳಿದ್ದು ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸದೇ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟಿದ್ದು ಯಾಕೆ ಅಂತ ನೋಡೋದಾದ್ರೆ ತಮ್ಮ ಕ್ಲೀನ್ ಇಮೇಜ್ ಹೆಚ್ಚಿಸಿಕೊಳ್ಳೋದು, ಆಸ್ತಿ ಮುಖ್ಯ ಅಲ್ಲ, ಸಿದ್ಧಾಂತಕ್ಕೆ ಬದ್ಧವಾಗಿರುತ್ತೇನೆ ಅಂತ ಬಿಂಬಿಸೋದು, ತಮ್ಮ ಪರ ಅನುಕಂಪದ ಅಲೆಯನ್ನ ಸೃಷ್ಟಿಸಿಕೊಳ್ಳೋದು, ಪತ್ನಿಯಿಂದ ಭಾವನಾತ್ಮಕ ಪತ್ರ ಬರೆಸಿ ತಮ್ಮ ಪರವಾಗಿ ನಿಲ್ಲುವ ಅಹಿಂದಾವನ್ನ ಭದ್ರಪಡಿಸಿಕೊಳ್ಳೋದು, ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಂಬಿಸೋದು, ಕೇಂದ್ರ ತನಿಖಾ ಸಂಸ್ಥೆಗಳ ದುರ್ಬಳಕೆ ಅಂತ ತೋರಿಸೋದು, ಜನಪರ ನಾಯಕನಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಬಿಂಬಿಸಲು ಈಗ ಸೈಟುಗಳನ್ನ ವಾಪಸ್ ಕೊಡಲಾಗಿದೆ. ಎಸ್, ನಮ್ಗೆ ಸೈಟ್ ಕೊಡಿ, ಇಲ್ಲ ಅಂದ್ರೆ 60 ಕೋಟಿ ದುಡ್ಡು ಕೊಡಿ ಅಂತ ಕೇಳಿದ್ದ ಸಿದ್ದರಾಮಯ್ಯ ಈಗ ಸೈಟೂ ಬೇಡ ಯಾವುದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಅದರ ಹಿಂದಿನ ಉದ್ದೇಶ ಸಂಕಷ್ಟದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾಗಿದೆಯಂತೆ. ನಮ್ಮ ತಪ್ಪು ಇಲ್ಲದೇ ಇದ್ರೂ ಸೈಟ್ ವಾಪಸ್ ಕೊಟ್ಟಿದ್ದೀವಿ, ನಮಗೆ ಸೈಟುಗಳೇ ಬೇಡ ಅಂತ ಲೋಕ ಇಡಿ ತನಿಖೆಯಲ್ಲಿ ಸಿದ್ದು ಹೇಳುವ ಸಾಧ್ಯತೆ ಇದೆ. ಆದ್ರೆ ಅಕ್ರಮ ನಡೆದಿದ್ಯಾ ಇಲ್ವಾ ಅನ್ನೋದನ್ನ ತನಿಖೆ ಮಾಡುವ ಸಾಧ್ಯತೆ ಇರೋದ್ರಿಂದ ಸಿದ್ದು ಅದರಿಂದ ಬಚಾವಾಗಲು ಹಾಗೆ ಕುರ್ಚಿ ಉಳಿಸ್ಕೊಳ್ಳಲು ಎಮೋಷನಲ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೈಟ್ ವಾಪಸ್ ಕೊಡೋದಾಗಿ ಮುಡಾಗೆ ಪತ್ರ ಬರೆದ ಕೆಲವೇ ಗಂಟೆಗಳಲ್ಲಿ 14 ಸೈಟುಗಳನ್ನ ವಾಪಸ್ ಪಡೆದಿರುವುದಾಗಿ ತಿಳಿಸಿದ ಮುಡ ಸಿದ್ದರಾಮಯ್ಯ ಪತ್ನಿಯವರ ನಿವೇಶನಗಳ ಖಾತೆಯನ್ನ ತರಾತುರಿಯಲ್ಲಿ ರದ್ದು ಮಾಡಿದೆ. ಇಡಿ ವಿಚಾರಣೆ ಮೊದಲೇ ಮುಡಾದಲ್ಲಿ ಖಾತೆ ರದ್ದು ಮಾಡಿರೋದು ಈಗ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ.